ಶಿಕ್ಷಣ ಇಲಾಖೆ ಸಚಿವರು ಹಾಗೂ ಅಧಿಕಾರಿಗಳು ಬಹುಶಃ ಮತ್ತು ಭಾಗಶಃ ಹಾವೇರಿ ಜಿಲ್ಲೆಯ ಹಾನಗಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಗೆ ಬರುವ ಕತ್ರಿಕೊಪ್ಪ ಗ್ರಾಮದ ಸರ್ಕಾರಿ ಶಾಲೆ ದುಸ್ಥಿತಿ ನೋಡಿದರೆ ಎಷ್ಟು ಕಾರ್ಯಪ್ರವೃತ್ತವಾಗಿದೆ ಎಂಬುದು ಸ್ಪಷ್ಟವಾಗಿ ಗೋಚರಣೆ ಆಗುತ್ತಿದೆ. ಮಾತಾಡ್ತಾ ಇದ್ದೀನಿ ಪತ್ರಕರ್ತರು, ವಿಶೇಷವಾಗಿ ಈ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ನೋಡಬೇಕಾದಂಥ ಪರಿಸ್ಥಿತಿ ಏನಪ್ಪ, ಏನೋ ಹೇಳ್ತಾವ್ರೆ ಅಂತೀರಾ? ಮಾನ್ಯ ಮಧು ಬಂಗಾರಪ್ಪ ಅವರೇ, ನಿಮ್ಮ ಪಕ್ಕದ ಜಿಲ್ಲೆ ಹಾವೇರಿ ಒಂದು ನಿಮ್ಮ ಕ್ಷೇತ್ರಕ್ಕೂ ಸಹ ಹತ್ರ ಆಗ್ತದೆ. ಹಾನಗಲ್ ಕ್ಷೇತ್ರದ ವ್ಯಾಪ್ತಿಯ ಒಂದು ರೀತಿ ಕತ್ರಿಕುಪ್ಪೆ ಅಂತಕ್ಕಂಥ ಒಂದು ಶಾಲೆ ಪರಿಸ್ಥಿತಿ ನೋಡಿದ್ರೆ ಬಹುಶಃ ನಿಮ್ಮ ಇಲಾಖೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಈ ಶಾಲೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾನು ನೇರವಾಗಿ ತೋರಿಸ್ತಾ ಇರತಕ್ಕಂಥದ್ದು ಈ ಕತ್ರಿಕುಪ್ಪೆ ಅಂತಕ್ಕಂಥ ಒಂದು ಗ್ರಾಮದ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಸಾಕಷ್ಟು ಹದಗೆಟ್ಟಿದೆ. ಸಾಕಷ್ಟು ಇವಾಗವಾಗೂ ಒಂದು ರೀತಿ ಬೀಳ್ತಕ್ಕಂಥ ಪರಿಸ್ಥಿತಿ ಇದೆ. ಇದರ ನಡುವೆಯೂ ಸಹ ಪಾಪ ಇಲ್ಲಿರ್ತಕ್ಕಂಥ ಮಕ್ಕಳುಗಳು ಪಾಪ ಇದು ಮಾಡ್ತಾರೆ. ಇವ್ರು ಹೇಳೋ ಪ್ರಕಾರ ಸಾಕಷ್ಟು ಒಂದು ರೀತಿ ಧೂಳುಮಯವಿದೆ. ಈಗ ಪಕ್ಕದಲ್ಲಿ ಒಂದು ಎನ್ ಎಚ್ ಹೈವೇ ಇರೋದು ಒಂದು ಕಾಮಗಾರಿ ಸಹ ನಡೀತಾ ಇದೆ. ಒಂದು ಕಡೆ ಧೂಳುಮಯುಕ್ತ, ಒಂದು ಕಡೆ ಜೀವದ ಭಯ ಶಾಲೆ ಕೆಟ್ಟಿರೋದು. ಇವೆರಡು ನಡುವೆ ಸಾಕಷ್ಟು ಒಂದು ರೀತಿ ಇಲ್ಲಿರ್ತಕ್ಕಂಥ ಮಕ್ಕಳು ಶಿಕ್ಷಕರು ಎಲ್ಲ ಒಂದು ಕಡೆ ನಲಗಿ ಹೋಗಿದ್ದಾರೆ. ನಾನು ದಾಟು ಹೊಲ್ಟಿದ್ದೆ, ಯಾಕೋ ಮನ ಕಲಿತು, ಹಾಗಾಗಿ ನ್ಯೂಸ್ ಮಾಡಿ ನಾನು ಬೆಳಗ್ಗೆ ಚೆಲ್ತಾ ಇದ್ದೀನಿ. ನಿಮಗೆ ಬಿ ಒ ಅವ್ರಿಗೆ ಕಾಲ್ ಮಾಡಿದ್ದೆ. ಬಿ ಅವರು ಬಹುಶಃ ಅವ್ರು ಬಂದು 4 ತಿಂಗಳಾಯ್ತಂತೆ, ಇಲ್ಲಿ ಭೇಟಿನೇ ಕೊಟ್ಟಿಲ್ವಂತೆ. ಅದಾಯ್ತಾ, ಏನ್ರಿ ವ್ಯವಸ್ಥೆ ಇದು? ಆಯ್ತಾ, ಹಾಗಾಗಿ ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರಿಗೆ ನ್ಯೂಸ್ ಮಾಡಿ ಟ್ವಿಟ್ಟು ಸಹ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಸರ್ಕಾರಿ ಎಲ್ಲೆಲ್ಲಿ ಶಾಲೆಗಳು ಶಿಥಿಲಗೊಂಡಿದ್ದೀವೋ ಕಟ್ಟಡಿಗಳು, ದಯವಿಟ್ಟು ಅವಕ್ಕೆ ಅಟ್ಲೀಸ್ಟ್ ದುರಸ್ತಿ ಶಿಥಿಲಗೊಂಡಿರೋ ಅವಕ್ಕೆ ಪರ್ಯಾಯವಾಗಿ ಹೊಸ ಕಟ್ಟಡ ಕಟ್ಟಿ. ಆಯ್ತಾ, ಇಲ್ಲಾಂದರೆ ದಯವಿಟ್ಟು ನೀವೇನಾದ್ರು ಬಂದು ಭೇಟಿ ಕೊಡಿ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಗೊತ್ತಾಗ್ತದೆ ನಿಮಗೆ. ಆಯ್ತಾ, ದಯವಿಟ್ಟು ಇಂಥ ಸಾಕಷ್ಟು ದುಸ್ಥಿತಿಯಲ್ಲಿರ್ತಕ್ಕಂಥ ಶಾಲಾ ಕಟ್ಟಡಗಳಿಗೆ ಗಮನರಿಸಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನವಿ. ಹೌದು, ಅದ್ಯಾಕೋ ಏನೋ ಗೊತ್ತಿಲ್ಲ, ಈ ಒಟ್ಟು 15 ಶಾಲಾ ವಿದ್ಯಾರ್ಥಿಗಳು ಇರುವಂತಹ ಕತ್ರಿಕೊಪ್ಪ ಗ್ರಾಮದ ಸರ್ಕಾರಿ ಶಾಲೆಗೆ ಎರಡು ಸಮಸ್ಯೆಗಳು ಜ್ವಲಂತ ಸಮಸ್ಯೆಗಳಾಗಿ ಮಾರ್ಪಟ್ಟಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಕಾಮಗಾರಿ ಇರೋದ್ರಿಂದ ಕಳೆದ 1 ವರ್ಷದಿಂದ ಬರೀ ಧೂಳಿನಿಂದ ಮುಚ್ಚಿ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳ ಆರೋಗ್ಯದ ಮೇಲೂ ಪರಿಣಾಮ ಬೀರಿದ್ದು, ಇನ್ನೊಂದೆಡೆ ತುಂಬ ಶಿಥಿಲಗೊಂಡ ಕಟ್ಟಡದಲ್ಲೇ ಮಕ್ಕಳು ಅಭ್ಯಾಸ ಮಾಡುತ್ತಿರುವುದರಿಂದ ದಿನನಿತ್ಯ ಜೀವ ಭಯದಲ್ಲಿ ಪಾಠ ಕೇಳುವ ಪರಿಸ್ಥಿತಿ ಬಂದೊದಗಿದಂತಾಗಿದೆ. ಹಾನಗಲ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ, ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರೀತಿ ಸಮ್ಮಸ್ಕಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಒಂದು ರೀತಿ ಕತ್ರಿಕೊಪ್ಪ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿ ವರದಿಯಡಿ ವಿಶೇಷವಾಗಿ ಭೇಟಿ ಕೊಟ್ಟಿರ್ತಕ್ಕಂಥ ಸಮ್ಮಸ್ಕಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗಂತ ಶ್ರೀ ಹನುಮಂತ್ ತಹಶೀಲ್ದಾರ್ ಅವರು ಸಿಕ್ಕಿದ್ದಾರೆ, ಬಂದು ಭೇಟಿ ಕೊಟ್ಟಿದ್ದಾರೆ. ಈ ಬಗ್ಗೆ ಈ ಸಮಸ್ಯೆ ಬಗ್ಗೆ ಏನು ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಅದ್ರ ಸರ್ ಹೇಳಿ ಸರ್, ವಿಶೇಷವಾಗಿ ಒಂದು ರೀತಿ ಸಾಕಷ್ಟು ಒಂದು 3 ವರ್ಷಗಳಿಂದ ಸಾಕಷ್ಟು ಶಾಲಾ ಕೊಠಡಿ ಇದಾಗಿದೆ, ಮತ್ತೆ ಇತ್ತೀಚೆಗೆ ರಸ್ತೆ ಕಾಮಗಾರಿ ಹೆಸರಲ್ಲಿ ಧೂಳುಮಯ ಸುತ್ತ ಸಾಕಷ್ಟು ತೊಂದರೆ ಆಗ್ತಾ ಇದೆ. ದಿನನಿತ್ಯ ಮಕ್ಕಳುಗಳು ಮತ್ತೆ ಶಾಲಾ ಶಿಕ್ಷಕರು ಧೂಳಲ್ಲೇ ಪಾಠ ಕೇಳ್ತಕ್ಕಂಥ ಪಾಠ ವ್ಯಾಸಂಗ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಳಿ ಸರ್. ಸರ್, ನಾನು ಇವಾಗ ಸಮಸ್ಕಿ ಗ್ರಾಮ ಪಂಚಾಯತಿ ಬಂದು 3 ದಿನ ಆಯಿತು. ಏನು ನಾಗರ ಕ್ರಾಸಿಂದ ಸಿರ್ಸಿವರೆಗೂ ರಸ್ತೆಯನ್ನು ಮಾಡ್ತಾ ಇದ್ದಾರೆ, ಅದರಿಂದ ಇಲ್ಲೇ ಧೂಳು ಬರ್ತಾ ಇತ್ತು ಮಕ್ಕಳಿಗೆ. ಈ ಮುಂದಿನ ದಿನಗಳಲ್ಲಿ ಈಗ ಅದು ಧೂಳು ಬರದೇ ಇರೋ ಹಾಗೆ ನೀರು ಹೊಡೆದು ಅದಕ್ಕೆ ಸ್ವಲ್ಪ ನೀವು ಹೇಳಿದ್ರಲ್ಲ ಸರ್ ತಾಡ್ಪಲ್ ಥರ ಅದನ್ನು ಕಟ್ಟಿ ಧೂಳು ಬರ್ತಿರ್ತಾರೆ ನೋಡ್ಕೊಂತೀನಿ ಸರ್. ಮತ್ತೇನು ಏನು ದುರಸ್ತಿ ಆಗಿದೆಲ್ಲ ಸರ್, ಅದಕ್ಕೇನು ತಾತ್ಕಾಲಿಕವಾಗಿ ಏನು ವ್ಯವಸ್ಥೆ ಮಾಡಬೇಕು ಸರ್, ನಮ್ಮ ಇದು ಅಧ್ಯಕ್ಷರ ಜೊತೆಗೆಲ್ಲ ಮಾತಾಡ್ಕೊಂಡು ನಾನು ಸರಿ ಮಾಡ್ತೀನಿ ಸರ್. ಅಲ್ಲ, ಈಗ ಕೊಠಡಿ ಸಹ 3 ವರ್ಷಗಳಿಂದ ಇದಾಗಿದೆ, ಮಕ್ಕಳುಗಳೆಲ್ಲ ಮಳೆಗಾಲ ಬಂತಂದ್ರೆ ಸಾಕು ಸಾಕಷ್ಟು ಇದಾಗ್ತಾ ಇದೆ. ಇನ್ನೇನು ಕೆಲವೇ ಇನ್ನೊಂದು 4-5 ತಿಂಗಳಲ್ಲಿ ಮತ್ತೆ ಮಳೆಗಾಲ ಸಮೀಪಿಸ್ತಾ ಇದೆ, ಮತ್ತೆ ಶಾಲೆಗೆ ಏನಾದ್ರು ಹಾನಿ ಆದ್ರೆ ಯಾರು ಸರ್ ಜವಾಬ್ದಾರಿ? ಅಷ್ಟೊಳಗೆ ಸರ್ ಏನಾದ್ರೂ ಯಾವ ಅನುದಾನ ಲಭ್ಯತೆ ನೋಡ್ಕೊಂಡು ಸರ್ ಅದನ್ನು ವ್ಯವಸ್ಥೆ ಮಾಡ್ತೀವಿ ಸರ್, ನಾವು ದುರಸ್ತಿನ ಸರಿ ಮಾಡ್ಕೊಡ್ತೀವಿ ಸರ್. ಒಟ್ಟಾರೆ ಶಾಲಾ ಒಂದು ಆಡಳಿತ ಮಂಡಳಿಗೆ ಮಕ್ಕಳುಗಳಿಗೆ ಏನ್ ಭರವಸೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನೀವು? ಸರ್, ಅದು ತುರ್ತಾಗಿ ಏನ್ ಕೆಲಸ ಮಾಡ್ಬೇಕಲ್ಲ ಸರ್, ನಾನು ಈಗ ಹೇಳಿದ್ನಲ್ಲ ಅದನ್ನ ತುರ್ತಾಗಿ ನಾನು ಸದ್ಯದಲ್ಲಿ ಮಾಡ್ಕೊಡ್ತೀನಿ ಸರ್. ಒಟ್ಟಾರೆ ಶಾಲೆಗೆ ಒಂದು ಅಭಿವೃದ್ಧಿಗೆ ನೀವು ಬದ್ಧರಾಗಿರ್ತೀವಿ? ಹಾ, ಬದ್ಧರಾಗಿರ್ತೀವಿ ಸರ್. ಮುಂದಿನ ದಿನಗಳಲ್ಲಿ ನಮ್ಮ ನರೇಗಾದಲ್ಲಿ ಇಲ್ಲಿ ಶಾಲಾ ಕಾಂಪೌಂಡ್ ಏನು ಆಟದ ಮೈದಾನ ಏನು ಅಭಿವೃದ್ಧಿ ಇದೆ ಅಲ್ಲ ಸರ್, ಅದನ್ನ ಇನ್ನು ಶಾಲಾ ಆವರಣದ
ತುಂಬ ಬರೀ ಮಣ್ಣು ಧೂಳೆ ಇರುವ ಕಾರಣ ಮಕ್ಕಳಿಗೆ ಉಸಿರಾಟದ ಸಮಸ್ಯೆಯೂ ಸಹ ಎದುರಾಗುವ ಲಕ್ಷಣಗಳು ಸಹ ಇದ್ದು, ಇನ್ನು ಶಾಲಾ ಕೊಠಡಿ ನಿರ್ಮಾಣ ಮಾಡುವಂತೆ ಇಲ್ಲಿನ ಶಿಕ್ಷಕರು ಪದೇ ಪದೇ ಬಿಇಒ ಹಾಗೂ ಮೇಲಾಧಿಕಾರಿಗಳಿಗೆ ಸತತ 4 ವರ್ಷಗಳಿಂದ ಗಮನಕ್ಕೆ ತೆಗೆದುಕೊಂಡು ಬಂದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಆಕಸ್ಮಿಕವಾಗಿ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ಮಾಡಿ ಹಾವೇರಿ ಡಿಡಿಪಿಐ ಹಾಗೂ ಹಾನಗಲ್ ಬಿಇಒ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಸ್ಥಳೀಯ ಸಮಸ್ಯೆಗೆ ಗ್ರಾಮ ಪಂಚಾಯತ್ ಪಿಡಿಒ ಅವರನ್ನು ಶಾಲೆಗೆ ಕರೆಯಿಸಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಈ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸುವಂತೆ ಸಮಗ್ರ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದು. ಹಲೋ ಸರ್. ಹಾ ಹೇಳ ಸರ. ಅಲ್ಲ ಸರ್, ಇಲ್ಲಿ ಸಮಸ್ಯೆ ಫುಲ್ ಇದೆ, ಮಕ್ಕಳುಗಳು ಧೂಳುಮಯವಾಗಿ ಇದ್ ಮಾಡ್ತಾವ್ರೆ. ಹೌದೌದು, ಅದು ಒಂದು ರೂಮ್ ಇದಾಗೆ ಸರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅಲ್ಲ, ರೂಮ್ ಕಟ್ಟಿದೆ ಓಕೆ, ಬಟ್ ಇಲ್ಲಿ NHA ಇದ್ ನಡೀತಾ ಇದೆ, ಧೂಳು ಮೋಯುಕ್ತವಾಗಿ ಇದ್ ಮಾಡ್ತಾ ಇದೆ, ಮಕ್ಕಳುಗಳೆಲ್ಲ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳೋದಿಲ್ಲ ಸರ್. ಅದಕ್ಕೆ ಅದನ್ನ ಕೆಡವಲಿಕ್ಕೆ ನಾವು ಪರ್ಮಿಷನ್ ಬರ್ದೇವೆ ಸರ. ಇಲ್ಲಿ ಬಾಜುಕೆ ಒಂದು ಕಾಮಗಾರಿ ನಡೀತಾ ಇದೆ, ರಸ್ತೆ ಕಾಮಗಾರಿ, ಅದರಿಂದ ಧೂಳುಮಯ ಜಾಸ್ತಿ ಆಗಿದೆ. ಅಟ್ ಲೀಸ್ಟ್ ಈ ರೀತಿ ಆಗ್ಬಿಟ್ರೆ ಮಕ್ಕಳುಗಳು ಆರೋಗ್ಯದ ಪರಿಸ್ಥಿತಿ ಹೆಂಗೆ ರೀ? ಆಯ್ತಾ, ಅವ್ರಿಗೆ ರಸ್ತೆ ಕೆಲಸ ಬಾಧಿಸಾತ್ರದ ಆಗಿಲ್ಲ. ಅಲ್ಲ, ಯಾವಾಗಿಂದ ನೀವು ಎಷ್ಟಿನಿಂದ ಸಮಸ್ಯೆ ಐತಿ ಇದು ನೋಡಿ, ಶಾಲೆ ಇವಾಗ ಅವಾಗ ಬೀಳೋ ಸ್ಥಿತಿಯಲ್ಲಿದೆ, ಅದ್ರೊಳಗೆ ಪಾಪ ಹುಡುಗರು ಇದಾರಲ್ಲ, ಈ ರೀತಿ ಆಗ್ಬಿಟ್ರೆ ಹೆಂಗೆ ಹೇಳಿ ಸರ್? ನೀವು ಎಷ್ಟಿನ ಆಯ್ತು ಬಂದು? ನಾವು 4 ತಿಂಗಳ ಆತ. ಹೌದಾ, 4 ತಿಂಗಳಿಂದ ಒಮ್ಮೆ ಯಾರು ಭೇಟಿ ಕೊಟ್ಟಿದ್ದೀರಾ ಅಲ್ಲಿಗೆ? ಭೇಟಿ ಕೊಟ್ಟಿಲ್ರಿ, ಅಲ್ಲಿ ಆ ಸ್ಕೂಲ್ ಹೋಗಿಲ್ಲ. ಅಲ್ರಿ ಸಾಹೇಬ್ರೆ, ಎಲ್ಲೆಲ್ಲಿ ಸಮಸ್ಯೆ ಇದಾವೆ ಅಂತ ಹೇಳ್ಬಿಟ್ಟು ಅಲ್ಲಿ ಭೇಟಿ ಕೊಡ್ರಿ ಸಾಹೇಬ್ರೆ. ಗೊತ್ತದಾರ ಸರ್ ಈಗ ಅದು. ಅಲ್ರಿ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ, ಜವಾಬ್ದಾರಿ ರೀತಿ ಮಾತಾಡಿ ಬಿಒ ಸಾಹೇಬ್ರೆ. ಮೊದ್ಲು ಇಲ್ಲಿ ಎಷ್ಟು ಶಿಥಿಲಗೊಂಡಿದೆ ಗೊತ್ತಾ ಇಲ್ಲಿ? ಹೌದೌದ್ರಿ, ಗೊತ್ತದ. ಮತ್ತೆ ನೀವೇನೇನೋ ಮಾತಾಡ್ಬಿಟ್ರೆ ಒಳ್ಳೆ ನಿದ್ದೆಗಣ್ಣಾಗ ಮಾತಾಡ್ದಾಗ ಮಾತಾಡ್ತೀರಲ್ಲ ಸಾಹೇಬ್ರೆ. ಸರ್ ಮೊದ್ಲು ಕೂಡ್ಲೇ ಇಲ್ಲಿ ಬಂದು ಮಕ್ಳುಗಳ ಪರಿಸ್ಥಿತಿ ನೋಡ್ರಿ, ಮಕ್ಳುಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಇವಾಗ ಅವಾಗ ಬಿದ್ದೋಗ್ತಾ ಇದೆ, ಏನಾರ ಆದ್ರೆ ಯಾರ್ರಿ ಜವಾಬ್ದಾರಿ? ಹೇಳಿದೇವ್ರಿ, ಅಡ್ಮಾಸ್ಟರ್ಗೆ ಹೇಳಿದೇವಿ, ನಮ್ CRP ಅವ್ರಿಗೆ ಹೇಳಿದೇವಿ, ಸ್ಕೂಲದ್ದು ಅಲ್ಲಿ ಕೂಡ್ಸ್ಬಾಡ್ರಿ ಅಂತ ಹೇಳಿದೇವಿ. ಈಗ ನೆಕ್ಸ್ಟ್ ಅದನ್ನ ಕೆಡವಲಿಕ್ಕೆ ಅದನ್ನ ಡೆಮಲಸ್ ಮಾಡಿ ಮತ್ತೊಂದು ರೂಮ್ ಅನ್ನ ಏನಾದ್ರು ಬಂದ್ರೆ ಅಲ್ಲಿ ಹಾಕಿ ಕೊಡ್ತೇವೆ. ಮೊದ್ಲು ಇಮಿಡಿಯೇಟ್ ಆಗಿ ಇದ್ ಮಾಡಿ ಸರ್, ನಿಮ್ ಹೆಸರು ನಿಮ್ದು ಆಯ್ತು ತಗೊಳ್ಳಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ನಾನು DDP ರೂಮ್ ಯಾವಾಗಿಂದ ಕಟ್ಟಿದೆ? ಹೌದಾ, 3 ವರ್ಷ. ಹಿಂಗೆ ಮಳೆಗಾಲದಲ್ಲಿ ಹಿಂಗೆ ಜೀವನ ಮಾಡ್ತೀರಾ, ಇಲ್ಲಿ ಪಾಠ ಕೇಳ್ತೀರಾ? ಹೌದಾ, ಮಳೆಗಾಲದಲ್ಲೇ ನೆಂದಿದ್ದೀರಾ? ಹೌದಾ, ಹಾ ಹಾ. ನಿಮ್ಗೇನೀಗ ಹೊಸ ಕೊಠಡಿ ಬೇಕು? ಹೇಳಮ್ಮ, ಈಗ ನೀನ್ ಎಷ್ಟನೇ ಕ್ಲಾಸ್ ಅಮ್ಮ? ಇಲ್ಲಿ 3. ಏನೇನ್ ಸಮಸ್ಯೆ ಐತಮ್ಮ ಈ ಶಾಲೆದು? ಅಲ್ಲಿ ಧೂಳೆಲ್ಲ ಬರ್ತೈತ್ರಿ. ಮತ್ತೆ ಇಲ್ರಿ ಅರ್ಧ ತಾಸಕ ಕಸ ಗುಡ್ಸ್ತೇವ್ರಿ. ಗುಡ್ಸ್ಕೊಂಡ್ರಿ ಮತ್ತೆ ಇಲ್ಲೆಲ್ಲ ಕಸ ಮತ್ತ ಗಾಳಿಗೆ ಅಲ್ಲಿಂದ ಧೂಳು ಶಾಲೆಗೆ ಒಳಗ್ ಬರ್ತೈತಿ. ಮತ್ತೆ ಶಾಲಾ ಕೊಠಡಿನೂ ಸಾಕಷ್ಟು ಇದಾಗಿದೆಯಲ್ಲ, ಮಳೆಗಾಲದಲ್ಲೆಲ್ಲ ಸೋರ್ತೈತಾ? ಹ್ಞೂ. ಯಾವಾಗಿಂದ ಓದ್ತಾ ಇದೆಯಲ್ಲ? ಎಷ್ಟು ವರ್ಷ ಆಯ್ತು ಓದ್ತಾ ಇದೆ? ಈಗ ಎಷ್ಟನೇ ಕ್ಲಾಸ್? 3. ಇಲ್ಲಿ ಕಾಲದಲ್ಲಿ ಸೋರ್ತೈತಾ ಕೊಠಡಿ? ಹೌದಾ. ಮತ್ತೆ ಈಗ ಹೆಂಗೆ ಮುಂದೆ ಹೊಸ ಕೊಠಡಿ ಮಾಡ್ಕೊಡ್ಬೇಕು? ಹೌದಾ, ಆಗ್ರಹ ಮಾಡ್ತೀರಾ? ವ್ಯವಸ್ಥೆ ಹಾಗಾಗಿ ಮೊನ್ನೆ ಮಧು ಬಂಗಾರಪ್ಪ ಅವರು ಮೊನ್ನೆ ನೀವು ಸುವರ್ಣ ಒಂದು ರೀತಿ ವಿಧಾನಸೌಧ ಅಧಿವೇಶನದಲ್ಲಿ ಹೇಳಿದ್ರಿ, ಶಾಲಾ ಕೊಠಡಿಗಳನ್ನ ನಿರ್ಮಾಣ ಮಾಡ್ತೀವಿ, ಹೊಸ ಶಾಲೆಗಳನ್ನ ಕಟ್ತೀವಿ, ಹೊಸ ಶಾಲೆ ಕೊಠಡಿಗಳನ್ನ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಹುಶಃ BO ಅವ್ರಿಗೆ ಕಾಲ್ ಮಾಡಿದೆ, BO ಅವರು ಬಹುಶಃ ನಿದ್ದೆಗಣ್ಣಲ್ಲಿ ಮಾತಾಡ್ದಂಗೆ ಮಾತಾಡ್ತಾರೆ. ಆಯಿತಾ, ಇದು ಒಂದು ರೀತಿ ಇಂಥದ್ದವ್ರಿಗೂ ಭೇಟಿನೇ ಕೊಟ್ಟಿಲ್ವಂತೆ. ಬಹುಶಃ ಅವ್ರು ಮಾತಾಡೋದು ನೋಡಿದ್ರೆ ಗೊತ್ತಾಗ್ತೈತೆ, ಈ ಒಂದು ಆನ್ಗಲ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ವ್ಯಾಪ್ತಿಯ ಅಧಿಕಾರಿಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾರಂತಕ್ಕಂಥದ್ದು ನಂಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಇದನ್ನು ಮೊನ್ನೆ DDP ಅವ್ರಿಗೆ ಮೊನ್ನೆ ಮಧು ಬಂಗಾರಪ್ಪ ಅವ್ರಿಗೆ ಟ್ವಿಟ್ಟು ಸಹ ಮಾಡ್ತಾ ಇದ್ದೀನಿ. ದಯವಿಟ್ಟು ಕೂಡಿನ ಕೂಡಲೇ ಈ ಒಂದು ಸರ್ಕಾರಿ ಶಾಲೆಗೆ ಒಂದು ಸರ್ಕಾರಿ ಕೊಠಡಿಗಳನ್ನ ನಿರ್ಮಾಣ ಮಾಡ್ಕೊಡ್ಬೇಕು. ಮತ್ತು ವಿಶೇಷವಾಗಿ ಈ NHIVಗಳಿಂದ ಬರ್ತಕ್ಕಂಥ ಧೂಳನ್ನ ದಯವಿಟ್ಟು ತಡೆಗಟ್ಟಬೇಕು. ಕೂಡಲೇ ಅವ್ರಿಗೆ ನಿರ್ದೇಶನ ಮಾಡಿ ಅವರಿಂದನೇ ಕಾಂಪೌಂಡ್ ಕಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು.
ಮರಗಳು ಸಹ ಕಡ್ದಿದಾರಂತೆ, ಅದನ್ನು ಸಹ ಅದಕ್ಕೆ ಪರ್ಯಾಯವಾಗಿ ಈ ಒಂದು ಶಾಲಾ ಕಟ್ಟಡಕ್ಕೆ ಕೊಡುಗೆ ಕೊಡಬೇಕು ಎನ್ ಎಚ್ ಐ ಅವರು ಅಂತಕ್ಕಂಥದ್ದು ನಮ್ಮ ನ್ಯೂಸ್ ಅಭಿಪ್ರಾಯ. ಇನ್ನಾದರೂ ಈ ಶಾಲೆಯು ಧೂಳಿನಿಂದ ಮುಕ್ತವಾಗಿ ಅಭಿವೃದ್ಧಿ ಪಥದತ್ತ ಮುನ್ನಡೆಯುವುದೇ ಎಂಬುದನ್ನ ಕಾಯ್ದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ಹಾನಗಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯರ್